नमस्कार जनार्दन सर मतलब कुशल वेक्षेम सौख्य वेलकम बैक टू गणेश कारंत क्रिक टॉक्स यूट्यूब चैनल चैनल सब्सक्राइब आगे मारे 30,000 यहाँ ಕಾಯ್ತವೇ ನಾವು 30,000 ಆಗ್ತದೆ 30,000 ಆಗ್ತದೆ ಅಂತ ಆಗಲಿಲ್ಲ ಇನ್ನೂ ಸಹ 29,700 ಆಗಿದೆ ಅಂತ ಅನಿಸ್ತದೆ ಬೇಗ ಇವತ್ತೊಂದು 30,000 ಆಗಲಿ ಹಾ ನಿನ್ನೆ ವಿಡಿಯೋ ಬರೋದಿಲ್ಲ ಅಂತ ನಾವು ಕಮ್ಯುನಿಟಿ ಟ್ಯಾಬಲ್ಲಿ ಹೇಳಿದೆವು ನಿನ್ನೆ ನಮ್ಮ ಹುಟ್ಟಿದಬ್ಬ ಆಗಿತ್ತು ಹಾಗೆಯೇ ಮತದಾನ ಇಲ್ಲಿ ನೋಡಿ ಇಲ್ಲಿ ವೋಟ್ ಮಾಡಿದ್ದೇವೆ ಗಲೀಜು ಮಾಡಿ ಹಾಕಿದ್ದಾರೆ ಒಂದು ಚಂದ ಲೈನ್ ಹಾಕ್ಲಿಕ್ಕೆ ಆಗೋದಿಲ್ಲ ಎಂತ ಇದು ಹಕ್ಕಿ ಕಕ್ಕ ಮಾಡಿದಾಗ ಉಂಟು ಕಾಣ್ತಾ ಉಂಟಾ ಹಾ ಶಿ ಒಂದು ಚಂದ ಲೈನ್ ಹಾಕ್ಲಿಕ್ಕೆ ಆಗಲಿಲ್ವ ಹಾ ನಿನ್ನೆ ನಮ್ಮದು ಹುಟ್ಟಿದಬ್ಬ ಆದ್ದರಿಂದ ನಾವು ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಇರುವುದಿಲ್ಲ ವಿಡಿಯೋ ಬರುವುದಿಲ್ಲ ಅಂತ ಹೇಳಿದೆವು ನೀವು ಅದನ್ನು ಒಪ್ಪಿಕೊಂಡಿದ್ರು ಅದು ನನಗೆ ಖುಷಿ ಆಯ್ತು ಮಾರೆ ಕಂಗ್ರಾಚುಲೇಷನ್ ಸಿ ಎಸ್ ಕೆ ಅವರು ಹೋಗ್ತಾರೆ ಮಾರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ ಪಕ್ಕ ಹೋಗ್ತಾರೆ ಡಿ ಸಿ ಆಲ್ಮೋಸ್ಟ್ ಔಟ್ ಇಷ್ಟೇ ಇದರ ಬಗ್ಗೆ ಮತ್ತೆ ಬೇರೆ ವಿಡಿಯೋ ಮಾಡೋದಿಲ್ಲ ಡಿ ಸಿ ಆಲ್ಮೋಸ್ಟ್ ಔಟ್ ಇನ್ನೂ ಸಂದ್ರೆ ಅವರು ಸೋತಿ ಇವರು ಸೋತಿ ಇವರು ಹಾಗೆ ಹೀಗೆಲ್ಲ ಮಾಡಿದರೆ ಬರ್ಬೋದು ಬಿಟ್ಟರೆ ಆಗೋದಿಲ್ಲ ದೇ ಆರ್ ಆಲ್ಮೋಸ್ಟ್ ಔಟ್ ಆಫ್ ದ ಲೀಗ್ ಇವತ್ತು ಒಂದು ತರ ಇದು ಎಲಿಮಿನೇಟರ್ ತರ ಮಾಡು ಇಲ್ಲವೇ ಮಾಡಿ ಇವತ್ತು ಔಟ್ ಆದವರು ಕೆ ಕೆ ಆರ್ ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಇರೋದು ಇವತ್ತು ಔಟ್ ಆದವರು ಡಿ ಸಿ ಎ ತರ ಆಲ್ಮೋಸ್ಟ್ ಔಟ್ ಅಂತ ಅಂದ್ರೆ ಅಫಿಷಿಯಲಿ ಔಟ್ ಅಲ್ಲ ಬಟ್ ಆಲ್ಮೋಸ್ಟ್ ಔಟ್ ಅಂತ ಯಾಕಂತಂದ್ರೆ ಕೆ ಕೆ ಆರ್ ಮತ್ತು ರಾಜಸ್ಥಾನ ಎರಡು ತಂಡಗಳು ಸಹ 11 ಮ್ಯಾಚ್ ಆಡಿ 10 ಅಂಕಗಳನ್ನು ಗಳಿಸಿವೆ ನಮ್ಮ ಆರ್ ಸಿ ಬಿ ತರ 11 ಮ್ಯಾಚ್ ಆಡಿ 10 ಅಂಕ ಇವತ್ತು ಯಾರು ಸೋಲ್ತಾರಲ್ಲ ಇವತ್ತು ಈಗ ನೋಡಿ ಕೆ ಕೆ ಆರ್ ಆರ್ ಸಿ ಬಿ ರಾಜಸ್ಥಾನ ಇವರಿಗೆಲ್ಲರಿಗೆ ಸಹ ಎಲ್ಲ ಮ್ಯಾಚು ವಿನ್ ಆಗಬೇಕು ನೆಕ್ಸ್ಟ್ 3ಕ್ಕೆ 3 ವಿನ್ ಆಗಬೇಕು ಹಾಗೆ ಇವತ್ತು ಮತ್ತೆ ಇವತ್ತು ಯಾರೋ ಒಂದು ಟೀಮ್ ವಿನ್ ಆಗ್ಬೋದು ಸೊ ಆದ್ದರಿಂದ ಇವತ್ತು ಸೋಲೋರು ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ ಯಾರಾಗ್ಬೋದು ಗೊತ್ತಿಲ್ಲ ಕೆ ಕೆ ಆರ್ ಇದು ಪ್ಲೇಯಿಂಗ್ ಇಲೆವೆನ್ ಬರಲಿಲ್ಲ ಇದೆಂದ ಒಂದು ಬೇಸಿಕಲಿ ಈ ಮ್ಯಾಚ್ ಕೆ ಕೆ ಆರ್ ಇದು ಮಿಡಲ್ ಆರ್ಡರ್ ವರ್ಸಸ್ ರಾಜಸ್ಥಾನ್ ಇದು ಟಾಪ್ ಆರ್ಡರ್ ಸಿಂಪಲ್ ಮಿಡಲ್ ಆರ್ಡರ್ ಇವ್ರದ್ದು ಸ್ಟ್ರಾಂಗ್ ಉಂಟು ಆರ್ ಆರ್ ಇದು ಟಾಪ್ ಆರ್ಡರ್ ಸ್ಟ್ರಾಂಗ್ ಉಂಟು ಕೆ ಕೆ ಆರ್ ನಾನು ಟೀಮ್ ಚೇಂಜ್ ಮಾಡೋದಿಲ್ಲ ಅದೇ ಇಟ್ಕೊಳ್ತೇನೆ ಸುನಿಲ್ ರೈನವ್ರನ್ನು ವಾಪಸ್ ಹಾಕಿದ್ದೇನೆ ಯಾಕಂತಂದ್ರೆ ನಾವು ಸುಮ್ಮನೆ ಡೇವಿಡ್ ವೇಸೆ ವೇಸೆ ಅಂತ ಬರೆಯೋದು ಸುನಿಲ್ ರೈನೆ ಟೀಮಲ್ಲಿದ್ದರೆ ನಾನು ಯಾಕೆ ಡೇವಿಡ್ ವೇಸೆ ಅಂತ ಇಲ್ಲಿ ಬರೀತಾ ಕೂತ್ಕೊಳ್ಬೇಕು ಅದಕ್ಕೆ ಬರೆದಿದ್ದೇನೆ ಹಾಗೆ ಸುನಿಲ್ ರೈನ್ ಅಂತ ಗುರುಬಾಜ್ ಮತ್ತು ರಾಯ್ ಗುರುಬಾಜ್ ಅವ್ರು ಮೊನ್ನೆ 0 ಹೊಡೆದಿದ್ದು ಇವತ್ತು 0 ಹೊಡೆದಿಲ್ಲ ಹಾಗೆ ಅವ್ರದ್ದು ಒಂದು ಮೇಲೆ ಒಂದು ಕೆಳಗೆ ಹಾಗೆ ಆಗ್ತಾ ಇರ್ತದೆ ಇದು ಏನು ಇನ್ನಿಂಗ್ಸ್ ಗುರುಬಾಜ್ ರಾಯ್ ವೆಂಕಟೇಶ್ ಅಯ್ಯರ್ ನಿತೀಶ್ ರಾಣಾ ರಿಂಕು ಸಿಂಗ್ ಅವ್ರದ್ದು ಮಿಸ್ಟರ್ ಕನ್ಸಿಸ್ಟೆಂಟ್ ದ ಫಿನಿಷರ್ ಆಫ್ ಕೆ ಕೆ ಆರ್ 2023 ಮತ್ತು ರಸೆಲ್ ಅದಾದಮೇಲೆ ಶಾರ್ದುಲ್ ಠಾಕೂರ್ ಒಂದು ತರಹದ ಬೌಲಿಂಗ್ ಆಲ್ರೌಂಡರ್ ಥರ ಯೂಸ್ ಮಾಡ್ಬೋದು ಸುನಿಲ್ ನರೇನ್ ಅವರನ್ನು ಕೇವಲ ಬೌಲರ್ ಆಗಿ ಯೂಸ್ ಮಾಡ್ಬೋದು ಹೀ ಈಸ್ ನೋ ಮೋರ್ ಎನ್ ಆಲ್ರೌಂಡರ್ ಆಯಿತಾ ಅದಾದಮೇಲೆ ಬೌಲಿಂಗಲ್ಲಿ ಹರ್ಷಿತ್ ರಾಣಾ ಸುಯೇಶ್ ಶರ್ಮಾ ವರುಣ್ ಚಕ್ರವರ್ತಿ ಮತ್ತು ವೈಭವ್ ರವರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಳಬಹುದು ಟೀಮ್ ಭಯಂಕರ ಸ್ಟ್ರಾಂಗ್ ಉಂಟು ನಂಗೆ ಈಗ ಹೇಳ್ತೇನೆ ಕೆ ಕೆ ಆರ್ ಇಷ್ಟು ಕೆಳಗೆ ಯಾಕಿತ್ತು ಅಂತ ನಂಗೆ ಇನ್ನೂ ಸಹ ಗೊತ್ತಿಲ್ಲ ದೇ ಆರ್ ಗುಡ್ ಅವ್ರದ್ದು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಸಹ ಉಂಟು ಮತ್ತು ಆದರೆ ಸಹ ಕೆಳಗೆ ಹಾಕಿದ್ದಾರೆ ಅದೇ ಹೇಳಿನಲ್ಲ ಅವ್ರದ್ದೇ ಮಿಸ್ಟೇಕಿಂದ ಅಷ್ಟೇ ಮೇಲೆ ಟಾಪ್ ಆರ್ಡ್ರಲ್ಲಿ ಆಡ್ತಾ ಇರಲಿಲ್ಲ ರಾಯ್ ಸುಮಾರು ಮ್ಯಾಚ್ ಬಂದಿರಲಿಲ್ಲ ಜಗದೀಶನ್ ಅವ್ರನ್ನ ಆಡಿಸಿದ್ರು ಗುರುಬಾಜ್ ಬದಲು ಇನ್ಯಾರನ್ನ ಆಡಿಸಿದ್ರು ಅದು ಕ್ಲಿಕ್ ಆಗಲಿಲ್ಲ ಸೊ ಗುರುಬಾಜೇ ಇರಬೇಕಿತ್ತು ಸ್ಟಾರ್ಟಿಂದ ಸಹ ಈಗ ಆರ್ ಆರ್ ಇದು ನೋಡುವ ಅಲ್ಲ ಆರ್ ಆರ್ ಇದು ಎಂಥ ಕತೆ ಮಾರ ಅಂತ ನೋಡುವ ಆರ್ ಆರ್ ಇದ್ದು ಬಂತು ನೋಡಿ ಪ್ಲೇಯಿಂಗ್ ಇಲೆವೆನ್ ಇದೊಂದು ಎಂಥ ವಿಚಿತ್ರ ಟೀಮ್ ಅಂತ ಅರ್ಥ ಆಗ್ತಿಲ್ಲ ಇಷ್ಟು ಸ್ಟ್ರಾಂಗ್ ಟೀಮ್ ಇಟ್ಟುಕೊಂಡು ಫಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ ವಿನ್ ಆಗಿ ನೆಕ್ಸ್ಟ್ 6 ಮ್ಯಾಚಲ್ಲಿ ಒಂದೇ ಮ್ಯಾಚ್ ವಿನ್ ಆದದು ಒಂದೇ ಓ ಗಾಡ್ ಎಂತ ಅಂದರೆ ಶಾಕಿಂಗ್ ಮಾರೆ ಲಾಸ್ಟ್ ಟೈಮ್ ಇದು ಫೈನಲಿಸ್ಟ್ ಈ ಸಲ ಈ ಲೆವೆಲ್ಗೆ ಬಂದು ತಲುಪಿದೆ ರನ್ ರೇಟ್ ಒಳ್ಳೆ ಉಂಟು ಎಲ್ಲ ಸೊಳ್ಳೆ ಉಂಟು ಟೀಮ್ ಒಳ್ಳೆ ಉಂಟು ಬಟ್ ಎಂಥ ಕರ್ಮ ಮೊನ್ನೆದ ಮ್ಯಾಚ್ ಅಂತೂ ಅದು ಹಾರಿಬಲ್ ಕೆಟ್ಟ ಕನಸು ಅಂತ ಮರೆತು ಬಿಡಿ ಅಂತ ಹೇಳ್ಬೋದು ಮರಿಬಾರದು ಯಾಕಂದರೆ ಫಸ್ಟ್ ಹಾಫ್ ಆಫ್ ದ ಐ ಪಿ ಎಲಲ್ಲಿ ಕೆಟ್ಟ ಕನಸು ಅಂತ ಮರೆತು ಬಿಡಿ ಅಂತ ಹೇಳ್ಬೋದು ಯಾಕಂದರೆ ಫಸ್ಟ್ ಹಾಫ್ ಆಫ್ ದ ಐ ಪಿ ಎಲಲ್ಲಿ ಕಲೀಲಿಕ್ಕೆ ಒಂದು ಕಲಿಕೆಯ ಪ್ರಯತ್ನದ ಹಾದಿಯಲ್ಲಿರ್ತಾರೆ ಮತ್ತು ಕರೆಕ್ಟ್ ಪ್ಲೇಯಿಂಗ್ ಇಲೆವೆನ್ ಯಾವುದು ಮಾರೆ ಅಂತ ಗೊತ್ತಾಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಸೆಕೆಂಡ್ ಹಾಫ್ ಆಫ್ ದ ಐ ಪಿ ಎಲ್ ಎಂತ ಕೆಟ್ಟ ಕನಸನ್ನು ಮರಲಿಕ್ಕೆ ಆಗ್ತದೆ ಕೆಟ್ಟ ಕನಸನ್ನು ಮರಲಿಕ್ಕೆ ಆಗೋದಿಲ್ಲ ಅವರೆಲ್ಲಿಯಾದರೂ ನೆಕ್ಸ್ಟ್ ರೌಂಡಿಗೆ ಹೋಗಲಿಕ್ಕೆ ಸಾಧ್ಯ ಆಗಿರೋದಿದ್ದರೆ ಅದು ಲಾಸ್ಟ್ ಮ್ಯಾಚಿಂದವೇ ಪ್ರೀವಿಯಸ್ ಮ್ಯಾಚಲ್ಲಿ ಆ ನೋ ಬಾಲು ಲಾಸ್ಟ್ ಓವರಲ್ಲಿ ಆ ಒಂದು ಕ್ಯಾಚ್ ಬಿಟ್ಟದ್ದು ನೋ ಬಾಲ್ ಫ್ರೀ ಇಟ್ಟಲ್ಲಿ ಸಿಕ್ಸ್ ಬಂದದ್ದು ಸೊ ಅದೆಲ್ಲ ಒಂಥರ ಕೆಟ್ಟ ಕನಸಲ್ಲ ರಿಯಾಲಿಟಿ ಎಂತ ಆಡಿದ್ರಿ ಶಿ ವಿನ್ ಆಗೋ ಮ್ಯಾಚನ್ನು ಸೋತದ್ದು ಮಾರ್ರೆ ಈಗ ಆರ್ ಆರ್ ಟೀಮ್ ಎಂತ ಚೇಂಜ್ ಆಗೋದಿಲ್ಲ ಮಾರ್ರೆ ಜೋರು ಉಟ್ಟು ಬೇಕು ಅವ್ರದ್ದು ಬ್ಯಾಟಿಂಗ್ ಈಗ ಬಲ ತುಂಬಲಿಕ್ಕೆ ಬೇಕು ಬೌಲಿಂಗ್ ವೀಕ್ ಅಂತಲ್ಲ ಬೌಲಿಂಗ್ ಸ್ವಲ್ಪ ಶಿಸ್ತುಬದ್ಧವಾಗಿ ಹಾಕಿದರೆ ಕರೆಕ್ಟೇ ಉಂಟು ಟೀಮ್ ವಿಜಯಸ್ವಾಲು ಬಟ್ಲರ್ ರೂಟು ಸಂಜು ಸ್ಯಾಮ್ಸನ್ ಧ್ರುವ್ ಜೀರೋಲಿ ಹೆಟ್ ಮಾಯರ್ ರೇನ್ ಪರಾಗ್ ಇಲ್ಲ ಆಯ್ತಾ ಹ್ಞೂ ಹ್ಞೂ ರೇನ್ ಪರಾಗ್ ಅಂತ ಹುಡುಕ್ತಿದ್ದಾರೆ ಎಲ್ಲರೂ ಸಹ ಅದಾದಮೇಲೆ ಬರೋದು ಬೌಲರ್ಸೆ ಇವ್ರದ್ದು ಬ್ಯಾಟಿಂಗೇ ಇಷ್ಟು ಅಲ್ಲಿ ಆಲ್ರೌಂಡರ್ಸ್ ಅಂತ ಇಲ್ಲ ಅದೇ ಮೇನ್ ಪ್ರಾಬ್ಲಮ್ ಬೇರೆ ಎಲ್ಲ ಟೀಮು ಇಂಪ್ಯಾಕ್ಟ್ ಸಬ್ಬಲ್ಲಿ ಒಂದು ಯಾವುದೋ ಬ್ಯಾಟ್ಸ್ಮನ್ ಅಂತ ಅಂದು ಆಡಿಸಿದರೆ
ಎಕ್ಸೆಪ್ಟ್ ಆರ್ ಸಿ ಬಿ ಮತ್ತು ಆರ್ ಆರ್ ನಮ್ಮದ್ರಲ್ಲಿ ಸಹ ಹಾಗೆ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋರು ಯಾರು ಚೆಂದ ಆಡೋದಿಲ್ಲ. ಇವ್ರದ್ರಲ್ಲೂ ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಯನ್ ಪರಗನ್ನು ಕರ್ಕೊಂಬರ್ತಾರೆ, ಅವ್ರು ಇನ್ನೂ ಸಹ ಹಾಳು ಮಾಡಿ ಹಾಕ್ತಾರೆ ಮ್ಯಾಚನ್ನು. ವಿಷಯ ಅಷ್ಟೇ. ಅದಾದಮೇಲೆ ಬರೋದು ಅಶ್ವಿನ್, ಚಹಲ್, ಮುರುಗನ್. ಅಶ್ವಿನ್ ಕೋಲ್ಕತ್ತಾದಲ್ಲಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಅದು ಸ್ಪಿನ್ನರ್ಸಿಗೆ ಹೆಲ್ಪ್ ಆಗ್ತದೆ, ಆದ್ದರಿಂದ ಮೂರು ಸ್ಪಿನ್ನರ್ಸನ್ನು ಇಟ್ಟುಕೊಂಡಿದ್ದೇನೆ ನನ್ನ ಪ್ಲೇಯಿಂಗ್ ಇಲೆವೆನಲ್ಲಿ. ಮುರುಗನ್, ಅಶ್ವಿನ್ ಮತ್ತು ನೋ ಬಾಲ್, ಮೊನ್ನೆಯ ನೋ ಬಾಲ್ ಪ್ರಿಯ ಸಂದೀಪ್ ಶರ್ಮಾ, ಒಳ್ಳೆ ಬೌಲರು, ಮೊನ್ನೆ ಮಾತ್ರ ಡಬ್ಬ ಥರ ಹಾಕಿದರು. ಸಂದೀಪ್ ಶರ್ಮಾ ಬೋಲ್ಟ್, ಮೊನ್ನೆ ಬೋಲ್ಟ್ ಆಡಲಿಲ್ಲ ಯಾಕೆಂತ ಗೊತ್ತಿಲ್ಲ, ಮೆಕ್ಕವೇನ ಹಾಕ್ಕೊಂಡ್ರು. ಬ್ರೋ ಬೋಲ್ಟನ್ನೇ ಆಡಿಸಿ ಆಯಿತಾ, ಇಲ್ಲಿ ಮೆಕ್ಕವೇನ ಆಡಿಸಿದರೆ ನಿಮ್ಮದು ಟೀಮಿದು ಬೋಲ್ಟನ್ನು ಬಿಚ್ಚಾಕ್ತಾರೆ ಅವರು. ಬೋಲ್ಟ್ ಮತ್ತು ಕುಲ್ದೀಪ್ ಯಾದವ್ ಅಲ್ಲ, ಹಲೋ ಆರ್ ಆರ್ ಮ್ಯಾನೇಜ್ಮೆಂಟ್, ಕುಲ್ದೀಪ್ ಸೇನ್ ಅಂತ ಒಬ್ಬರಿದ್ದಾರೆ ಅವರನ್ನು ಹಾಕ್ಕೊಳ್ಳಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಕುಲ್ದೀಪ್ ಯಾದವ್ ಅಲ್ಲ, ಮೊನ್ನೆ ಮಾರೆ ಮೂರು ಫೋರ್ ಅಲ್ಲ ಮೂರು ಸಿಕ್ಸ್ ಒಂದು ಫೋರ್ ಎಲ್ಲ ಹೊಡೆಸ್ಕೊಂಡು ಮ್ಯಾಚ್ ಲಗಡೆ ಹೋದದ್ದೇ ಅವರಿಂದಾಗಿ. ಸೊ ಕುಲ್ದೀಪ್ ಸೇನನ್ನು ಹಾಕ್ಕೊಳ್ಳಿ, ಹಾಕ್ಕೊಳ್ಳೋದಿದ್ರೆ ಕುಲ್ದೀಪ್ ಯಾದವ್ ಅಲ್ಲ. ಇದು ಟಫ್ ಉಂಟಪ್ಪ ಮ್ಯಾಚ್, ಯಾರು ಔಟ್ ಆಗ್ತಾರೆ ಅವರು ಹೊರಗೆ ಅಂತ ಆಗುವಾಗ ಎಲ್ಲರೂ ಸಹ ಜಿದ್ದಿಗೆ ಬಿದ್ದವ್ರ ಥರ ಆಡ್ತಾರೆ, ಚೇಸಿಂಗ್ ಟೀಮ್ ವಿನ್ ಆಗ್ಬೋದಾ ಅಂತ ನಿಮ್ಗೆ ಅಂತ ಅನ್ನಿಸ್ತದೆ ಕಮೆಂಟಲ್ಲಿ ತಿಳಿಸಿ. ಮ್ಯಾಚ್ ಮುಗಿದ್ಕೊಳ್ಳೋ ವಿಡಿಯೋ ಬರ್ತದೆ. ನಮಸ್ಕಾರ.